ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಏನಪ್ಪಾ ಅಂದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಡೊನೇಷನ್ ಹೆಸರಿನ ಮೇಲೆ ಪೋಷಕರಿಂದ ಹಣ ವಸೂಲಿ ಮಾಡ್ತಕ್ಕಂತ ಕೆಲಸ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ ಮಾಡ್ತಾ ಇದಾವೆ. ಅದನ್ನ ನಿಲ್ಲಬೇಕು. ಬಡವರ ಮಕ್ಕಳಿಗೆ, ಕೂಲಿ ಕಾರ್ಮಿಕರ ಮಕ್ಕಳಿಗೆ, ದೀನ ದಲಿತರ ಮಕ್ಕಳಿಗೆ, ಅಲ್ಪಸಂಖ್ಯಾತರ ಮಕ್ಕಳಿಗೆ ಎಲ್ಲರಿಗೂ ಒಂದು ಉನ್ನತ ಮಟ್ಟದ ಶಿಕ್ಷಣ ಸಿಗಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಇವತ್ತೊಂದು ಹೋರಾಟವನ್ನು ಜೈಕಡ ಸಂಘಟನೆ ಮಾಡ್ತಾ ಇದೆ. ಯಾಕಂದ್ರೆ ಎಲ್ಲ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳು ನಡೆಸ್ತಕ್ಕಂಥವ್ರು ಎಲ್ಲ ರಾಜಕೀಯ ವ್ಯಕ್ತಿಗಳೇ. ಅವ್ರು ಎಲೆಕ್ಷನ್ ನಿಂತಾಗ ಏನು ಘೋಷಣೆ ಮಾಡ್ತಾರೆ ಗೊತ್ತಾ ಅಂದ್ರೆ, ಶಿಕ್ಷಣ ಪ್ರೇಮಿಗಳು, ಬಡವರ ಬಂಧು, ದೀನ ದಲಿತರ ನಾಯಕ ಅಂತೇಳಿ ಇವತ್ತು ಎಲೆಕ್ಷನ್ ಸಂದರ್ಭದ ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಆಗ್ತಕ್ಕಂಥ ನಾಯಕರು ಇವತ್ತು ಅದೇ ಇವತ್ತು ಬಡವರ ಮಕ್ಕಳ, ಬಡವರ ಪೋಷಕರ, ವಿದ್ಯಾರ್ಥಿಗಳ ಪೋಷಕರ ಹಣ ವಸೂಲಿಯನ್ನ ಮಾಡ್ತಕ್ಕಂಥ ಕೆಲಸ ಶಿಕ್ಷಣ ಸಂಸ್ಥೆಗಳು ಮಾಡ್ತಾ ಇದೆ. ಯಾಕಂದ್ರೆ ಇವತ್ತು ನೋಡ್ಬೋದು ಸರ್ಕಾರ ಎಷ್ಟೋ ನಿಯಮಗಳನ್ನ ಆಗಿದೆ. ಏನಪ್ಪಾ ಅಂದ್ರೆ 1983 1935 ಕಲಂ ಪ್ರಕಾರ ಶಿಕ್ಷಣ ಸಂಸ್ಥೆ ಎಲ್ಲರಿಗೂ ಡೊನೇಷನ್ ತಗೋಬಾರ್ದು ಅಂತೇಳಿ ಸರ್ಕಾರದ ನಿಯಮ ಇದೆ. ಆದ್ರೂ ಸಹ ಇವತ್ತು ಒಂದು ಹಣ ವಸೂಲಿ, ಡೊನೇಷನ್ ಹೆಸರು ಮೇಲೆ ಹಣ ವಸೂಲಿ ಮಾಡ್ತಾ ಇದೆ. ಅದಲ್ಲದೆ ಅವರು ಏನಂತಾರೆ, ಅವ್ರದ್ದು ಸೂಚಕ ಫಲಕದಲ್ಲಿ ನಾವು ಯಾವುದೇ ಯಾವುದಕ್ಕೆ ಇಷ್ಟೆಷ್ಟು ದುಡ್ಡು ತಗೋತೀವಿ ಅಂತಕ್ಕಂಥದ್ದನ್ನ ಬೋರ್ಡ್ ಅವರು ಶಾಲೆಗಳಲ್ಲಿ ಹಾಕ್ಬೇಕು. ಆದ್ರೆ ಇವತ್ತಿನವರೆಗೂ ಯಾವುದೇ ಒಂದು ಶಾಲೆಗಳು ಶಿಕ್ಷಣ ಸಂಸ್ಥೆ ಹಾಕಿಲ್ಲ. ಅದನ್ನ ಹಾಕ್ಬೇಕು ಅಂತೇಳಿ ಒಂದು ಒತ್ತಾಯನ ಮಾಡ್ತೇವೆ. ಯಾಕಂದ್ರೆ ಅದರಂತೆ ಇವತ್ತು ನಾವು ಅವರ ಏನಂತಾರೆ ಒಂದು ಇಂಟರ್ನೆಟ್ ಮುಖಾಂತರ ಶಿಕ್ಷಣ ಅವ್ರದ್ದು ಸಂಸ್ಥೆಯ ಇಂಟರ್ನೆಟ್ ಮುಖಾಂತರ ಪೋಷಕರಿಗೆ ಮತ್ತೆ ಸಾರ್ವಜನಿಕರಿಗೆ ಸುಲಭ ಆಗಿ ಸಿಗುವಂತೆ ಒಂದು ಅದರಲ್ಲಿ ಅಪ್ಲೋಡ್ ಮಾಡಬೇಕು. ಅದು ಸಹ ಕೆಲವಷ್ಟು ಶಿಕ್ಷಣ ಸಂಸ್ಥೆಗಳನ್ನ ಮಾಡ್ತಾ ಇಲ್ಲ, ಕೇವಲ ದುಡ್ಡು ಮಾಡಕ್ಕೆ ಇವತ್ತು ಶಿಕ್ಷಣ ಸಂಸ್ಥೆಗಳನ್ನ ಮಾಡ್ತಾ ಇದೆ. ಒಂದ್ ಕಡೆ ಶಿಕ್ಷಣವು ಸಹ ಸರಿ ಕೊಡಲ್ಲ, ಈ ಕಡೆ ಡೊನೇಷನ್ ಹೆಸರು ಮೇಲೆ ದುಡ್ಡು ಸಹ ಉಸುಲಿ ಮಾಡ್ತಕ್ಕಂಥದ್ದು ನಡೀತಾ ಇದೆ. ಹಾಗಾಗಿ ಇದನ್ನೆಲ್ಲ ನಿಲ್ಬೇಕು ಅಂತೇಳಿ ನಾನು ಮೊನ್ನೆ ಒಂದು ಮಾಧ್ಯಮದಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಒಂದು ಮಾನ್ಯ ಜಿಲ್ಲಾಧಿಕಾರಿ ಒಂದು ಸ್ಟೇಟ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಏನಪ್ಪ ಅಂದ್ರೆ, ಯಾವ ಶಿಕ್ಷಣ ಸಂಸ್ಥೆಗಳು ಡೊನೇಷನ್ ತಗೋತ ಅವ್ರು ಮಾನ್ಯತೆ ರದ್ದು ಮಾಡ್ತೀವಿ, ಅವ್ರ ಮೇಲೆ ಕ್ರಮ ಜರುಗಿಸ್ತೀವಿ ಅಂತೇಳಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನ ಮಾಡ್ತೀನಿ. ನೀವು ಕೇವಲ ಹೇಳ್ಕೂತ್ರ ಆಗಲ್ಲ, ಒಂದು ತಂಡವನ್ನ ರಚನೆ ಮಾಡ್ರಿ, ಆಯಾ ಶಾಲೆಗಳಿಗೆ ಕಳಿಸಿ ಒಂದು ತನಿಖೆ ಮಾಡಿ, ಅಂತ ತಪ್ಪಿಸ್ತ ಶಿಕ್ಷಣ ಸಂಸ್ಥೆಯ ವಿರುದ್ಧ ಒಂದು ಏನಂತ ಲೈಸೆನ್ಸ್ ಅನ್ನ ರದ್ದು ಮಾಡ್ರಿ, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಅನ್ನ ಹಾಕ್ರಿ, ಬಡ ಮಕ್ಕಳಿಗೆ ಶಿಕ್ಷಣ ಸಿಗಲಿ ಅಂತಕ್ಕಂಥದ್ದೊಂದು ಆಶಯದಿಂದ ಇವತ್ತು ಜಯಕನ್ನಡ ಸಂಘಟನೆ ಒಂದು ಹೋರಾಟ ಮಾಡ್ತಾ ಇದೆ ಸರ್. ಮಲ್ಲಿಕಾರ್ಜುನ್ ಸಾರ್ವಾಡ್, ಜಿಲ್ಲಾಧ್ಯಕ್ಷರು, ಜಯಕನ್ನಡ ಸಂಘಟನೆ, ಕಲಬುರಗಿ. ಗುಲ್ಬರ್ಗದ 100ಕ್ಕೂ ಹೆಚ್ಚು ಅಧಿಕ ಪ್ರೈವೇಟ್ ಶಾಲೆಗಳದಾವ. ಏನಂದ್ರೆ ಡೊನೇಷನ್ ತಗೋತಾ ಇದ್ದಾರೆ ಬಡ ಮಕ್ಕಳು. ಈಗ ಶ್ರೀಮಂತರ ಮಕ್ಕಳಾದ್ರೆ ಪಟ್ಟಂತ ಕೊಟ್ಟು ಎಷ್ಟು ಕೊಟ್ಟು ಅವ್ರಿಗೆ ಅವ್ರ ಮಕ್ಕಳು ಯಾವ ಥರ ಬೇಕು ಶಿಕ್ಷಣ ಅವ್ರು ಕೊಡಿಸ್ಬೋದು. ಈಗ ಆಟೋ ಚಾಲಕರ ಮಕ್ಕಳು, ಬಡ ಕೂಲಿ ಕಾರ್ಮಿಕರ ಮಕ್ಕಳು, ಇವತ್ತೇ ದುಡ್ದು ಇವತ್ತಿನ ಎಷ್ಟೋ ಜನ ಮಕ್ಕಳಿದ್ದಾರೆ, ಅಂಥವ್ರ ಹೊಟ್ಟೆ ಮೇಲೆ ಈ ಶಿಕ್ಷಣ ಹೊಡಿತಾ ಇದೆ. ಶಿಕ್ಷಣ ಹೆಂಗಾಗಿದ್ಬಿಟ್ಟು ಒಂಥರ ತರಕಾರಿ ಮಾರ್ಕೆಟ್ ಥರ ಮಾಡ್ಕೊಂಡ್ಬಿಟ್ಟಾರೆ. ತಮಗೆ ಎಷ್ಟು ರೇಟಿಗೆ ಬೇಕೋ ಅಷ್ಟು ರೇಟಿಗೆ ಮಾರ್ಕೊಳ್ತಾ. ಶಿಕ್ಷಣ ಅನ್ನೋದು ಒಂದು ಎಲ್ಲರಿಗೂ ಸಿಗಬೇಕಾದ ಉನ್ನತ ಶಿಕ್ಷಣ, ಬಟ್ ಅದು ಯಾರಿಗೂ ಸಿಗ್ತಾ ಇಲ್ಲ. ಶಿಕ್ಷಣ ಒಂಥರ ತರಕಾರಿ ಮಾರ್ಕೆಟ್ ಒಳಗೆ ಎಷ್ಟು ರೇಟ್ ಹೇಳ್ತಾ ಅಷ್ಟು ರೇಟ್ ಕೊಟ್ಟು ಮುಗಿಸ್ತಾ ವ್ಯಾಪಾರ ಆಗ್ಬಿಟ್ಟು, ದಂಧೆ ಒಂಥರ ದಂಧೆ ಥರ ಆಗ್ಬಿಟ್ಟಿದೆ. ಅದು ಶಿಕ್ಷಣ ಎಲ್ರಿಗೂ ದೊರಿಬೇಕು, ಒಳ್ಳೆ ಉನ್ನತ ರೀತಿಯಲ್ಲಿ ದೊಡ್ಡ ಎಲ್ಲ ಮಕ್ಕಳು ಸಮ ಅಂತ ನೋಡ್ಬೇಕು ಶಿಕ್ಷಣ. ಬಟ್ ಅವ್ರು ನೋಡ್ತಾ ಇಲ್ಲ, ಅವ್ರು ಹೆಚ್ಚು ಇವ್ರು ಕಿವಳು ಇವ್ರು ಕಮ್ಮಿ ಅಂತ ಈ ತರ ಶಿಕ್ಷಣ ಆಗ್ತಾ ಇದೆ. ಬರೀ ಇವಾಗ ಏನ್ ಗೊತ್ತಾ, ದೊಡ್ಡ ದೊಡ್ಡ ಶ್ರೀಮಂತ ಮಕ್ಕಳಿಗೆ ಮಾತ್ರ ಉನ್ನತ ಶಿಕ್ಷಣ ಸಿಗುತ್ತೆ, ಬಡ ಮಕ್ಕಳು ಎಲ್ಲಿ ಉನ್ನತ ಶಿಕ್ಷಣ? ಕೂಲಿ ಕಾರ್ಮಿಕರ ಮಕ್ಕಳು, ಇವಾಗ ಸರ್ಕಾರಿ ಶಾಲೆಗಳಿಗೆ ಹೋಗ್ತಾ ಇದಾರೆ, ಖಾಸಗಿ ಶಾಲೆಗೆ ಹಾಕ್ತಾರೆ. ಯಾಕೆ ಗೊತ್ತು? ಫೀಸ್ ಡೊನೇಷನ್ 1,00,000 ತಗೋತಾರೆ, 1.5 ಲಕ್ಷ ತಗೋತಾರೆ, 50,000 ತಗೋತಾರೆ. ಬಡ ಕಾರ್ಮಿಕ ಮಕ್ಕಳು ಎಲ್ಲಿ ಕೊಡ್ಬೇಕು ಹೇಳಿ? ಆಗಲ್ಲ, ಅದನ್ನ ಖಂಡಿಸ್ಬೇಕಂತ ಎಲ್ಲರ ಹತ್ರ ನಾ ಕೇಳ್ಕೊತೀನಿ ಅಷ್ಟೇ. ಸಂಜನಾ ಪಾಟೀಲ್, ಮಹಿಳಾ ಘಟಕದ ಅಧ್ಯಕ್ಷೆ.